ಈಗ ಕಿತ್ತೂರು ಉತ್ಸವವನ್ನ ಅದ್ದೂರಿಯಾಗಿ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವು ಕೂಡ ಮೊನ್ನೆ ಕೃಷ್ಣ ಬೈರೇಗೌಡ ಅಧ್ಯಕ್ಷತೆಯಲ್ಲಿ ಸಿ ಎಸ್ ಅವರು ಮೀಟಿಂಗ್ ಮಾಡಿದ್ವಿ. ಸೊ ಕಳೆದ ವರ್ಷಕ್ಕಿಂತ ವಿಭಿನ್ನವಾಗಿ ಮಾಡಲಿಕ್ಕೆ ಶಾಸಕರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ನೊಂದ್ಸಾರಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಸಭೆ ಮಾಡ್ತೀವಿ. ಸೊ ಈಗಾಗಲೇ ಅದಕ್ಕೆ ಸುಮಾರು ಎಷ್ಟೇ 6 ಕೋಟಿ ಅಥವಾ 5 ಕೋಟಿ 40 ಕೋಟಿಯಲ್ಲಿ ಮಿಕ್ಕಿದ 35 ಡೆವಲಪ್ಮೆಂಟ್ಗೆ 5 ಕೋಟಿ ಉತ್ಸವಕ್ಕೆ ಮನೆ ರಿಸರ್ವ್ ಮಾಡಿದ್ದಾರೆ ದುಡ್ಡ. ಸೊ ಇನ್ನೇನಿದ್ರು ಮುಂದಿನ ತಯಾರಿ ಮಾಡಬೇಕಷ್ಟೇ. ಅವರು ಹೇಳಿದ್ರೆ ಬೇರೆ ಬೇರೆ ಹೊರಗಿನವ್ರು ಕೂಡ ಕರೆಸ್ತೀವಿ. ಹೊರಗಿನ ಔಟ್ಸೈಡ್ ಕರ್ನಾಟಕ ಮತ್ತು ಇನ್ಸೈಡ್ ಕರ್ನಾಟಕ ಕೂಡ ಕರೆಸ್ತೀವಿ. ನೀವು ಹೇಳ್ದಂಗೆ ಸ್ವಲ್ಪ ಈ ಸಾರಿ ಹಂಪಿ ಮಾದರಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಚ್ಚು ಒತ್ತು ಕೊಡಲಿಕ್ಕೆ ಹೇಳಿದ್ವಿ. ಸ್ಪೋರ್ಟ್ಸಿಗೆ ಅದನ್ನ ಜಾಸ್ತಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೇಳಿದ್ವಿ. ಇಬ್ಬರು ಪವರ್ಫುಲ್ ಮಿನಿಸ್ಟರ್ ಇದ್ರಿ, ಪವರ್ಫುಲ್ ಆಗಿ ಆಗಲಿ ಅನ್ನೋದು ಬೆಳಗಾವಿ ಭಾಗದ ಜನರು ಒತ್ತಾಯ ಇದ್ದಾರೆ. ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಈಗ ಹೊರಗಿನ ದಿನ ಸಜ್ಜೆ ಹೇಳಿದ್ರೆ ಇಬ್ಬರಿಗೂ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ನೀವೆಲ್ಲ ಕೂಡಿಯ ಇಲ್ಲ ಇದೇ ಆದ್ಯತೆ ಪ್ರಪೋಸಲ್ ದೇವ್ ಹಣ್ಣಿಂದನೋ ಎಲ್ಲಾರು ಅದಕ್ಕೆ ಸಹಮತ ಇದೆ ಇಲ್ಲ ಅಂತಿಲ್ಲ. ಅರೆ ಅದಕ್ಕೆ ಬರಬೇಕಲ್ಲ, ಅದು ಕೂಡಿ ಟೈಮ್ ಬರಬೇಕು. ಸೊ ಸಾಧಕ ಬಾಧಕ ಚರ್ಚೆ ಮಾಡಿ ಮಾಡ್ಲಿಕ್ಕೆ ಎಲ್ಲರೂ ಆಸಕ್ತಿ ಇದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಮಾಡ್ತೀವಿ. ನಿಯೋಗ ಏನಿಲ್ಲ, ನಿಯೋಗ ಹೋಗುವಂಥದ್ದು ಇಲ್ಲ. ಆಲ್ರೆಡಿ 2-3 ಆಯೋಗ ವರದಿ ಕೊಟ್ಟವ ಮಾಡಬೇಕಂತ. ಹಿಂದೆ ಸಾರಿ ಕೂಡ ಮಾಡಿ ವಿಡ್ರಾ ಮಾಡಿದ್ದಾರೆ. ಇದು ಜಿ ಎಚ್ ಪಟೇಲ್ರ ಕಾಲ್ನಲ್ಲಿ ಆದೇಶ ಆಗಿ ವಿಡ್ರಾ ಆಗಿದೆ. ಗೋಕಾಕ್ ಚಿಕ್ಕೋಡಿ ಎರಡು ಆದೇಶ ಮಾಡಿದ್ರು. ಈಗ ಅದನ್ನೇ ಮತ್ತೆ ಯಥಾಸ್ಥಿತಿ ಜಾರಿ ಮಾಡಬೇಕಷ್ಟೇ. ಈಗ ಸಿಂಪಲ್ ಆಗಿ ಅವಾಗೂ ವಿಡ್ರಾ ಆಯಿತು, ಆಗಬಾರ್ದಿತ್ತು, ಆಯಿತು. ಸುಮಾರು ಎಷ್ಟೀಗ 20 ವರ್ಷ ಆಯಿತು ವೇಟ್ ಮಾಡ್ತಾ ಇದ್ದೀವಿ. ಆಗಿದ್ರೆ ಆಗಿ ಹೋಗ್ತಿತ್ತು. ವೇಟ್ ಮಾಡ್ತೀವಿ ನೋಡೋಣ. ಆದರೂ ಕೂಡ ಗಮನಕ್ಕೆ ತಂದಿದ್ದೆ ಸಿ ಎಂ ಅವರು. ಸೊ ಚರ್ಚೆ ಮಾಡೋಣ ಒಂದ್ಸಲ ಫ್ರೀ ಇದ್ದಾಗ ಅಂತ ಹೇಳಿದ್ರು. ಗೋಕಾಕಾದ್ರೆ ಬೈಲ್ ಉಂಗುಲು ಹಾಕ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿಯೂ ಕೂಡ ಡಿಮಾಂಡ್ ಇದೆ. ಆಗಿಲ್ಲ, ಭಾಳ ಮಾಡಲಿ, ಮೂರನೇ ಮಾಡಿದೆ. ಈಗ ಅದೇ ಹೆಚ್ಚಿಗೆ, ಯಾಕಂದರೆ ಒಂದೊಂದು 5-5 ತಾಲೂಕು ಬರ್ತಾರೆ ಅಷ್ಟೇ. 3 ಮಾಡಿದ್ರು ಮತ್ತೆ 4 ಮಾಡ್ರೆ ಇನ್ನೊಂದು ಅದಕ್ಕೇನೋ ಮಾತಿವ್ರಲ್ಲ. ಜಿಲ್ಲೆ ಅಂದರೆ ಅಟ್ಲೀಸ್ಟು ಸ್ವಲ್ಪ ಅದಕ್ಕೇನಾರು ಏರಿಯಾ ಕೂಡ ದೊಡ್ಡಬೇಕಾಗುತ್ತೆ. ಭಾಳ ಚಿಕ್ಕದು ಮಾಡೋಕ್ಕಾಗಲ್ಲ, ಭಾಳ ದೊಡ್ಡದು ಮಾಡಲಿಕ್ಕಾಗಲ್ಲ. 3 ಅಂದರೆ ಸರಿ ಇರ್ತೈತೆ. ಹಿಂದೆ ಆದೇಶ ಆಗಿದ್ದಾರೆ ಜಾರಿ ಮಾಡೋಂತ ಅಷ್ಟು ಇರ್ತೀವಿ ಅಷ್ಟೇ. ನಾಳೆ ಮುಖ್ಯಮಂತ್ರಿಗಳನ್ನ ಸಪೋರ್ಟ್ ಮಾಡಿ 5 ಸಮಾವೇಶ ಆಗ್ತಾ ಇರೋ ಬೆಂಗಳೂರಲ್ಲಿ ಜಿಲ್ಲೆಗಳಲ್ಲಿ ಕೂಡ ಆಗ್ತಾ ಇದೆ. ಅದ್ರ ಬಗ್ಗೆ ಹಾಕಂದ್ರೆ ಎಲ್ಲರೂ ಅವರವರ ಸ್ವಇಚ್ಛೆಯಿಂದ ಎನ್ ಜಿ ಒಗಳು, ಸಾಹಿತಿಗಳು, ಬುದ್ಧಿಜೀವಿಗಳು, ಸರ್ಕಾರ, ಪಕ್ಷ ಎಲ್ಲರೂ ಕೂಡ ತಮ್ಮ ಬದ್ಧತೆಯನ್ನು ಪ್ರವೇಶ ಮಾಡಿದ್ರೆ ಮಾಡ್ತಿದ್ದಾರೆ ಅವರವರು. ಇಲ್ಲ ಅದರಲ್ಲಿ ಏನು ಭಾಗವಹಿಸಲ್ಲ, ಅದಕ್ಕೆ ಬೇರೆ ಸಂಘಟನೆ ಇದೆ, ಅವ್ರು ಮಾಡ್ತಿದ್ದಾರೆ. ಸರಿಗೆ ಸಿ ಎಂ ಅವರು ಕೂಡ ಇವತ್ತು ಹೇಳಾಕತ್ತಿದ್ರು, ನಮ್ಮಲ್ಲೂ ಕೂಡ ದೇಶ ದ್ರೋಹಿಗಳಿದ್ದಾರೆ, ನಮ್ಮ ಆಡಳಿತ ನಡೆಸಕ್ ಬರ್ತಾ ಇಲ್ಲ. ನಮ್ಮಲ್ಲಿ ಅಂದ್ರೆ ವಿರೋಧ ಪಕ್ಷ ಅವ್ರು ಹೇಳ್ತಾರೆ. ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ JDS BJP ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಹಂಗಲ್ಲ, ಅವ್ರು ಹೇಳುವಂತ ಅರ್ಥ ವಿರೋಧ ಪಕ್ಷದಲ್ಲಿ ನನ್ನ ವಿರೋಧಿಗಳದಾರ ಅಂತ ಹೇಳ್ತಾರೆ. ನಮ್ಮ ಪಕ್ಷದಲ್ಲಿ ಅಲ್ಲ, ಬೇರೆ ಬೇರೆ ವಿಶ್ಲೇಷಣೆ, ಬೇರೆ ವಿಶ್ಲೇಷಣೆ. ನಮ್ಮದು ಗಟ್ಟಿಯಾಗಿ ಇದಾರಲ್ಲ, ಎಲ್ಲ ಸ್ಟ್ಯಾಂಡ್ ಗಟ್ಟಿಯಾಗಿ ಒಂದೇ ಕಡೆ ಇದೀವಿ ನಾವು, ಏನು ಪ್ರಶ್ನೆ ಇಲ್ಲ. ಹೈಕಮಾಂಡು ಗಟ್ಟಿಯಾಗಿ ನಿಂತಿದೆ, ಸ್ಟೇಟ್ ಕಮಾಂಡು ಗಟ್ಟಿಯಾಗಿ ಎರಡೂ ನಿಂತಿದೆ. ಬರ್ತಾರೆ ಕೇಸ್ ನಡೀತದೆ, ಅದು ಅದ್ರ ಪಾಡಿಗೆ ಅದು ನಡೀತಾ ಇದೆ. ಕೇಸ್ ಒಂದು ಕಡೆ, ಅದು ಬದ್ಧತೆ ಒಂದು ಕಡೆ ಇದೆ. ಕೇಸ್ ನಡೀಲಿ ಕಾನೂನು ವಕೀಲರಿದ್ದಾರೆ, ಅವರು ಹೋರಾಟ ಮಾಡ್ತಿದ್ದಾರೆ. ನಮ್ದೇನಿದ್ರು ಕೂಡ ಸರ್ಕಾರ ಗಟ್ಟಿಯಾಗಿ ಉಳಿಬೇಕಷ್ಟೇ. ಈಗ ಮಹಾನಗರ ಪಾಲಿಕೆ ವಿಚಾರದಲ್ಲಿ ಹೈಕೋರ್ಟ್ ಸದ್ಯಕ್ಕೆ 20 ಕೋಟಿ ರೂಪಾಯಿ ಠೇವಣಿ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನೋಡೋ. ನಾಳೆ ಮೀಟಿಂಗ್ ಏನೋ ಕರೆದಾರೆ, ನಾಳೆ ಮೀಟಿಂಗ್ ಕರೆದಾರೆ, ಅದು ಕಾರ್ಪೊರೇಷನ್ ಗೊತ್ತಿಲ್ಲದೆ ಆಗಿದೆ. ಈಗ 20 ಕೋಟಿ ಏಕಾಏಕಿ ತುಂಬೋದು ಭಾಳಷ್ಟು ಬರ್ಡನ್ ಆಗ್ತದೆ. ಅದಕ್ಕೆ ನಾಳೆ ಎಲ್ಲ ಅವರು ಮೇಯರ್ ಇದ್ದಾರೆ, ಸದಸ್ಯರಿದ್ದಾರೆ, ಚರ್ಚೆ ಮಾಡ್ತಾರೆ. ಮಾಡಿ ಮಾಡೋಕೆ, ಯಾಕಂದರೆ ಗೊತ್ತಿಲ್ಲದೊಮ್ಮೆ ಈಗ ಸಡನ್ ಆಗಿ ಇಷ್ಟು ತುಂಬ ಅಂತ ಹೇಳಿದ್ರೆ ಭಾಳ ಕಷ್ಟದ ಕೆಲಸ ಇದು. ಇಲ್ಲ, ಖಂಡಿತವಾಗಿ ಮಾಡಲೇಬೇಕು ನಾವು.
ಇದನ್ನು ಮುಚ್ಚಿಟ್ಟು ಮಾಡಿದವ್ರ ಮ್ಯಾಗ ನಾವು ಕ್ರಮ ಮಾಡಲೇಬೇಕು. ಅಧಿಕಾರಿಗಳು ಕೆಲವೊಬ್ಬರು ಒತ್ತಡಕ್ಕೆ ಬಂದು ಕೂಡ ಏನಾದರೂ ಮಾಡಿ ಇಲ್ಲ ಅದು ಹೇಳಬೇಕಲ್ಲ. ಈಗ ಪಾಲಿಕೆ ಮುಂದೆ ಹೇಳಬೇಕು ಹಿಂಗಾಗಿದೆ ಹಿಂಗಿದೆ ಅಂತ ಹೇಳಬೇಕಲ್ಲ. ಈಗ ಆಲ್ಮೋಸ್ಟ್ ಸರ್ಕಾರ ಪಾಲಿಕೆ ಬಂದು ಒಂದು ವರ್ಷನ ಆಯ್ತು, ಈಗ ಒಂದು ವರ್ಷದಿಂದ ಅದನ್ನು ಮುಚ್ಚಿಟ್ಟಿದ್ದಾರೆ. ಈಗ ಹೇಳಬೇಕಿತ್ತು ಹಿಂಗೆ ಹಿಂಗಿದೆ ಇಷ್ಟು ತುಂಬಬೇಕಾಗಿದೆ. ಅವಾಗ ಚರ್ಚೆ ಮಾಡಿ ಏನೊಂದು ದಾರಿ ಹುಡುಕ್ತಾ ಇದ್ದೀವಿ. ನಂದು ವಿಚಾರ ಅದೇ, ಅವ್ರು ಯಾರು ತಪ್ಪಿಸ್ತಿದ್ದಾರೆ, ಯಾರು ಹೋಗಿ ಅಲ್ಲಿ ಕೋರ್ಟಿಗೆ ಕೊಟ್ಟಿದ್ದಾರೆ, ಅವ್ರ ಮ್ಯಾಗ ಸರ್ಕಾರ ಕ್ರಮ ಕೈಗೊಳ್ಬೇಕು. ಒಂದು ಪಾಲಿಕೆ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇನ್ನೊಂದು ಕಡೆ ಖಾದರ್ವಾಡಿ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲ ಆ ವಿಷಯ ಬೇರೆ, ಆ ವಿಷಯ ಬೇರೆ. ಅದು ಹೋರಾಟ ಮಾಡ್ತಿದ್ದಾರೆ ಅದು ನೋಡೋಣ. ಅದ್ರ ಬಗ್ಗೆನೂ ಗಮನಕ್ಕಿದೆ, ಚರ್ಚೆ ಆಗಿದೆ. ಅವರು ಊರುಗಾರಿಕೆ ಇತ್ತು ನಮ್ದು ಮೊದಲು, ಏಕಾಏಕಿ ಬದಲಾವಣೆ ಆಗಿ ಯಾರೋ ವಾರಸದವ್ರು ಬಂದರು, ನಮ್ಮ ಲ್ಯಾಂಡ್ ಮಾರಿದಾರಂತ ಅವ್ರದ್ದು. ಈಗ ಅದರಲ್ಲಿ ಅರ್ಧ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇದೆ, ಯಾಕಂದ್ರೆ ಅರ್ಧ ಮಾರಿಬಿಟ್ಟಿದ್ದಾರೆ. ಅದಕ್ಕೆ ಏನು ಮಾಡಲಿಕ್ಕೆ ಆಗಲ್ಲ ಸರ್ಕಾರ. ಉಳ್ದದ ಲ್ಯಾಂಡನ್ನು ಅವ್ರು ಊರುಗಾರಿಕೆ ಅಂತ ಏರಿಸ್ಲಿಕ್ಕೆ ನಾವು ಈಗಾಗಲೇ ಡಿ ಸಿ ಅವ್ರಿಗೆ ಹೇಳಿದ್ದೀವಿ, ಮಾಡ್ತು ಅಂತ ಹೇಳಿದ್ದಾರೆ. ಅದೇ ರೂಟೀನ್, ನಾವೆಲ್ಲ ಬರ್ತಾವ ಹೋಗ್ತಿರ್ತಾವ, ಅವ್ರು ಕೇಳ್ತಿರ್ತಾರ, ಮಾಹಿತಿ ಕೇಳ್ತಾರ, ಹೋಗ್ತಾರ, ಬರ್ತಾರ, ಅದಕ್ಕೇನು ಬಹಳ ಮಹತ್ವ ಕೊಡದ ಅವಶ್ಯಕತೆ. ರೂಟೀನ್ ನಾವು ರೂಟೀನ್ ಪ್ರೊಸೆಸ್ ಬಹಳಷ್ಟು ಕೇಳ್ತಾರೆ. ನಮ್ಮ ಮೊನ್ನೆ ಕೂಡ ಹೇಳಿದೆ ರಾಜ್ಯಪಾಲರಿಗೆ, ಕೇಳುವ ಅಧಿಕಾರಿ ಇದೇನು ಎಂತ ಕೇಳುವಂತ ಅಧಿಕಾರಿ ಇದೆ. ನಾವು ಮತ್ತೆ ಅದಕ್ಕೆ ಉತ್ತರ ಕೊಟ್ಟರೆ